ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎ ಎಸ್ ಚೆರಿಷ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಹಳೆ ಕಾಲದ ಸ್ವೀಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಹಾಲೊಬ್ಬಟ್ಟು ಅಂತ ಕರಿತೀವಿ. ಸೊ ತಡ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡು 1 ಗ್ಲಾಸ್ ವಾಟರ್ನ ಆ್ಯಡ್ ಮಾಡಿ ಸ್ಟೌವ್ ಮೇಲೆ ಇಟ್ಕೊಂಡು ನಾವು ಬೆಲ್ಲನ ಸಂಪೂರ್ಣವಾಗಿ ಕರಗಿಸ್ಕೋಬೇಕಾಗತ್ತೆ. ನಮಗೆ ಯಾವುದೇ ರೀತಿಯಾದಂತಹ ಪಾಕ ಬರೋ ಅವಶ್ಯಕತೆ ಇರಲ್ಲ. ಜಸ್ಟ್ ಬೆಲ್ಲ ಎಲ್ಲ ಕ್ಲೀನಾಗಿ ಕರಗಿದ್ರೆ ಸಾಕು. ನೋಡಿ, ನೀವು ನೋಡ್ತಾ ಇರ್ಬೋದು ಬೆಲ್ಲ ಎಲ್ಲ ಕರಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಸೋಸ್ಕೊಳ್ಳೋಣ. ಸೋಸ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಸ್ಟ್ರೈನರ್ನ ತಗೊಂಡು ಸೋಸ್ಕೋತಾ ಇದ್ದೀವಿ. ಸೋಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಯಾವುದೇ ರೀತಿಯಾದಂತಹ ಕಸಕಡ್ಡಿ ಇದ್ದರೆ ನಾವು ಬೇರ್ಪಡಿಸ್ಕೋಬಹುದು. ಇದು ಹೆಲ್ತ್ಗೇನು ಅಷ್ಟೇ ತುಂಬ ಒಳ್ಳೆಯದು. ನೋಡಿ, ನೀವು ನೋಡ್ತಾ ಇರ್ಬೋದು ಬೆಲ್ಲದಲ್ಲಿ ಎಷ್ಟು ಕಸ ಇದೆ ಅಂತ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1/2 ಕಪ್ಪು ಪುಟಾಣಿ ಇಲ್ಲ ಕಡಲೆಪಪ್ಪು, 1/2 ಇಂಚು ಒಣಗಿರೋಂತಹ ಶುಂಠಿ, 2 ಏಲಕ್ಕಿ, 1/2 ಕಪ್ ಹಸಿ ಕೊಬ್ಬರಿ, 1 ಟೇಬಲ್ ಸ್ಪೂನ್ ಹುರ್ಕೊಂಡಿರೋಂತಹ ಬಿಳಿ ಎಳ್ಳು, 1/2 ಕಪ್ಪು ಹುರ್ಕೊಂಡಿರೋಂತಹ ಕಡಲೆ ಬೀಜನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡ್ಕೊತ ನಾವು ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೈನಾಗಿ ಗ್ರೈಂಡ್ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನಾವು ಆಲ್ರೆಡಿ ಸೋಸ್ ಇಟ್ಕೊಂಡಿರೋಂತಹ ಬೆಲ್ಲದ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನ ಸ್ಟೌವ್ ಮೇಲೆ ಇಟ್ಕೊಂಡು ನಾವು ಇನ್ನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಕುದಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ. ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು ಪಾನಕ, ಇದನ್ನ ಪಾನಕ ಅಂತಾರೆ. ಪಾನಕ ಎಲ್ಲ ನೀಟಾಗಿ ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಬಾಯ್ಲ್ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ನಾವಿದಕ್ಕೆ ಚಪಾತಿಯನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಚಪಾತಿನ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೀಸಸ್ಸಾಗಿ ಮಾಡಿಕೊಂಡು ನಾವಿದನ್ನು ಈಗ ನಾವು ಆಲ್ರೆಡಿ ಕಾಯಿಸ್ಕೊಂಡು ಇಟ್ಕೊಂಡಿರೋಂತಹ ಪಾಕಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚಪಾತಿ ಪೀಸಸ್ ಎಲ್ಲ ಆ ಬೆಲ್ಲದ ಪಾನಕ ಜೊತೆಗೆ ಮಿಂಗಲ್ ಆಗಿ ಚೆನ್ನಾಗಿ ಬೆಲ್ಲನ ಹೀರ್ಕೋಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ಆಲ್ಮೋಸ್ಟ್ ನಾವು ಮಾಡಿರೋಂತಹ ಪಾನಕದ ಕ್ವಾಂಟಿಟಿಗೆ 10-15 ಚಪಾತೀಸ್ನ ನಾವು ಆ್ಯಡ್ ಮಾಡ್ಕೋಬಹುದು. ನೋಡಿ, ಈ ಥರ ಆ್ಯಡ್ ಮಾಡ್ಕೊಂಡ್ಮೇಲೆ ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ನಾವು ಪ್ಲೇಟ್ನ ಕ್ಲೋಸ್ ಮಾಡಿ ಆ ಪಾನಕ ಎಲ್ಲ ಹೀರ್ಕೊಳ್ಳೋದಕ್ಕೆ ಬಿಡಬೇಕು. ನೋಡಿ, 10-15 ಮಿನಿಟ್ಸ್ ಆದಮೇಲೆ ಈ ಥರ ಕಾಣಿಸುತ್ತೆ. ರುಚಿ ಅಂತೂ ಸೂಪರಾಗಿರುತ್ತೆ. ನಿಮಗೆ ಚಪಾತಿ ಇಷ್ಟ ಇಲ್ಲ ಅಂದರೆ ನೀವು ಪೂರಿಗೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಪೂರಿನೂ ಸಹ ತೋರಿಸ್ತಾ ಇದ್ದೀನಿ, ನೋಡ್ಕೊಬನ್ನಿ. ಪೂರಿನ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ತೊಗೊಂಡು ಅದ್ರ ಮೇಲೆ ನಾವಿಲ್ಲಿ ಪಾನಕನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಪೂರಿನ ನಾವು ನೆನೆಸ್ಬೇಕಾಗಿಲ್ಲ. ಪೂರಿ ಜೊತೆಗೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಾವಿದನ್ನು ತುಂಬ ತಣ್ಣಗಾದಮೇಲೆ ತಿಂದರೆ ನಮಗೆ ಟೇಸ್ಟು ಸೂಪರಾಗಿರುತ್ತೆ. ನೀವು ಸಹ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀವಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನೀವು ಸಹ ಒಮ್ಮೆ ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ. ನಾವಿಲ್ಲಿ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.